ಸರ್ ಎಕ್ಸಿವಿ 500 ಇದೆ, ಅದು ಕರ್ನಾಟಕ ಗಾಡಿನಾ? ಸರ್ ಎಕ್ಸಿವಿ 500 ಕರ್ನಾಟಕ ಗಾಡಿ W8 ಬರೀ 5,80,000, 5,80,000 ಗೆ ಕೊಡ್ತೀನಿ ಸರ್. ಸೊ ಗುರು, ಮಹೇಂದ್ರದಲ್ಲಿ ಎಕ್ಸಿವಿ ವೇರಿಯಂಟ್ ನಿಮ್ಗೆ 7 ಸೀಟರ್ ಸಿಗ್ತಾ ಇದೆ, ಅದು ಸಿಲ್ವರ್ ಕಲರ್ ಅಲ್ಲಿ. ಸರ್ ಇದ್ರ ಬಗ್ಗೆ? ಸರ್ ಮಹೇಂದ್ರ ರೆಕ್ಸ್ಟಾನ್ ಇದು ಆಟೋಮೆಟಿಕ್ ವಿತ್ ಸನ್ರೂಫ್ ಬರುತ್ತೆ, ಸಿಂಗಲ್ ಓನರ್ ಗಾಡಿ, RX 7 ಬರುತ್ತೆ ಇದು. ಸರ್ ಈ ಗಾಡಿ ನಿಮ್ಗೆ NOC ಸಮೇತ ನಿಮ್ಗೆ ಬರೀ 5,25,000 ಗೆ ಕ್ಲೋಸ್ ಮಾಡಿ ಕೊಡ್ತೀನಿ. ಬರೀ 7 ಸೀಟರ್ ನೋಡ್ತಾ ಇರ್ಬೋದು, ಬರೀ 7 ಸೀಟರ್. ಸೊ ಇದ್ರ ಬಗ್ಗೆ ಸರ್, ಈ ಗಾಡಿ ಕೂಡ ನಿಮ್ಗೆ 7 ಸೀಟರ್ ಮಹೇಂದ್ರ ನೋವಾ ಸ್ಪೋರ್ಟ್ಸ್, ಈ ಗಾಡಿ ನಿಮ್ಗೆ ಬರೀ 4,85,000 ಕ್ಲೋಸ್ ಮಾಡಿ ಕೊಡ್ತೀನಿ. ಸೊ ಮಿನಿ SUV ದಲ್ಲಿ KV 100 ಅಂತೂ ತುಂಬಾ ಜನ ಕೇಳ್ತಾರೆ ಒಳ್ಳೆ ಮೈಲೇಜ್ ಗೋಸ್ಕರ. ಸೊ ಕಲರ್ ಕೂಡ ನೀವು ಫೇವರೇಟ್ ಕಲರ್ ಹೇಳ್ಬೋದು. ಈ ಗಾಡಿ 16 ಮಾಡಲ್ ಬರೀ 4,60,000 ಗೆ ಕ್ಲೋಸ್ ಮಾಡಿ ಕೊಡೋಣ. ಸರ್ 2016 ಮಾಡಲ್ ಬಿಟ್ಟು ಪೆಟ್ರೋಲ್ ಗಾಡಿ ನಿಮ್ಗೆ ಬರೀ 3,25,000 ಕ್ಲೋಸ್ ಮಾಡಿ ಕೊಡ್ತೀನಿ. ಸರ್ ಸ್ಕೋಡಾ ಫ್ಯಾವಿಯಾ ನಿಮ್ಗೆ 11 ಮಾಡಲ್ ಸರ್, ಈ ಗಾಡಿ ನಿಮ್ಗೆ ಬರೀ 2,60,000 ಕ್ಲೋಸ್ ಮಾಡಿ ಕೊಡ್ತೀನಿ. ಸರ್ ವರ್ನಾ 2010 ಮಾಡಲ್ 2,95,000 ಗೆ ಕ್ಲೋಸ್ ಆಗುತ್ತೆ ಸರ್. ಸರ್ ಹೋಂಡಾ ಸಿಟಿ ಬರೀ 1,95,000 ಗೆ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ಫೋರ್ಡ್ ಫಿಯೆಸ್ಟಾ ಸರ್ 2009 ಮಾಡಲ್ ಬರೀ 1,85,000 ಸರ್. ಸರ್ ಪುಂಟೋ ಡೀಸೆಲ್ 2,25,000, ಅದು 11 ಮಾಡಲ್ ಸರ್. ಯೋನ್ ಈ ಗಾಡಿ ನಿಮ್ಗೆ ಬರೀ 2,85,000 ಕ್ಲೋಸ್ ಮಾಡಿ ಕೊಡ್ತೀನಿ. ಸರ್ ವೆಂಟೋ ಹೈಲೈನ್ 2013 ಮಾಡಲ್ 4,45,000 ಇದೆ, ಅದರಲ್ಲಿ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ ಸರ್. ಡಸ್ಟರ್ 2013 ಮಾಡಲ್ ಡೀಸೆಲ್ ಗಾಡಿ, ಟಾಪ್ ಎಂಡ್ ವಿತ್ ಏರ್ ಬ್ಯಾಗ್ ಸಮೇತ ಬರುತ್ತೆ. ಕರ್ನಾಟಕ ಗಾಡಿ ನಿಮ್ಗೆ ಯಾವ್ದೇ ತರ ಆಚೆ ಗಾಡಿ ಇಲ್ಲ ಸರ್. ಕರ್ನಾಟಕ ಗಾಡಿ ಡಸ್ಟರ್ 13 ಮಾಡಲ್ ಸೆಕೆಂಡ್ ಓನರ್, ಬರೀ 4,85,000 ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ಸೊ ಹಳೆ ಗುರುಗಳ, ನೀವೇನಾದ್ರೂ ಒಂದು ಪ್ರೀಮಿಯಂ ಕಾರ್ಗಳು BMW ಅಂತವನ್ನ ಒಂದು ಸಿಫ್ಟ್ ಪ್ರೈಸ್ ಅಲ್ಲಿ ತಗೋಬೇಕು ಅಂತ ಒಂದು ಪ್ಲಾನ್ ಇದ್ರೆ, ಅಥವಾ ಅಷ್ಟು ಕಡಿಮೆಗೆ ಸಿಗುತ್ತಾ ಗುರು ಅಂತ ಅನ್ನೋರ್ಗು ಈ ಒಂದು ವಿಡಿಯೋ ತುಂಬಾ ಯೂಸ್ ಆಗುತ್ತೆ. ಯಾಕೆಂತಂದ್ರೆ ತುಂಬಾ ಕಡಿಮೆ ಪ್ರೈಸ್ಗೆ ಲಕ್ಸುರಿ ಕಾರ್ಗಳ ಜೊತೆಲಿ 7 ಸೀಟರ್ ಗಾಡಿಗಳು ಸಿಗ್ತಾ ಇದೆ, ಓಕೆನಾ? ಸೊ ನಿಮ್ಗೆ ಯಾವ ಕಲರ್ ಅಲ್ಲಿ ಬೇಕು, ಯಾವ ಗಾಡಿ ಬೇಕು, ಎಲ್ಲಾ ಗಾಡಿ ಅವೈಲೇಬಲ್ ಇರುವಂತ ಶೋರೂಮ್ ಇವತ್ತು ನಾನು ನಿಮ್ಗೆ ಕರ್ಕೊಂಡು ಬಂದಿದ್ದೀನಿ. ಇನ್ನೊಂದು ಹೇಳ್ಬೇಕು, ದೇಹ ಮಣ್ಣಿಗಾದರೆ ಜೀವ ಕನ್ನಡಕ್ಕೆ ಅಂತ. ಸೊ ತುಂಬಾ ಜನ ತುಂಬಾ ಶಾಪ್ಗಳು ನೋಡಿದೀನಿ ಆಲ್ಮೋಸ್ಟ್ ಕನ್ನಡದಲ್ಲಿ, ಆಲ್ಮೋಸ್ಟ್ ಚಿಕ್ಕದಾಗ ಬರ್ಸ್ಬಿಟ್ಟು ಶಾಪ್ ನೇಮ್ ದೊಡ್ಡದಾಗಿ ಒಂದು ಇಂಗ್ಲೀಷ್ ಅಲ್ಲಿ ಅವ್ರ ಶಾಪ್ ನೇಮ್ಗಳು ಹಾಕೊಂಡಿರ್ತಾರೆ. ಸೊ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರುತ್ತೆ ಎಲ್ಲ ಗಲಾಟೆಗಳು ಕಿತ್ತಾಕ್ತಾರದು ಎಲ್ಲ ಆಗಿರುತ್ತೆ. ಸೊ ಈ ಒಂದು IND ಅನ್ನೋದು ಒಂದು ಇದೆಯಲ್ಲ ವರ್ಲ್ಡ್, IND ಅಂದ್ರೆ ಹೇಳಿ ಇಂಡಿಯಾ. ಸೊ IND ಕಾರ್ಸ್ ಅಲ್ಲಿ ಇರುವಂತದ್ದು ಒಂದೇ ಒಂದು ನನ್ಗೆ ಇಷ್ಟವಾದದ್ದು, ತುಂಬಾ ಇಷ್ಟವಾದದ್ದು ಈ ತರ ಎಲ್ಲ ಹಾಕಿದಾರೆ, ಈ ತರ ಅಭಿಮಾನ ಅತಿ ಹೆಚ್ಚು ಕನ್ನಡ ಯೂಸ್ ಮಾಡಿ ಅಂತ ಹೇಳ್ತೀನಿ. ಸೊ ತಡ ಮಾಡೋದಿಲ್ಲ, ತುಂಬಾ ಕುಯ್ಯಕ್ಕೂ ಹೋಗಲ್ಲ. ಆಲ್ಮೋಸ್ಟ್ T-Salt ಏನ್ ಹಾಕಿದೆ ಅಂತ ಆಲ್ಮೋಸ್ಟ್ ಕೆಲವ್ರು ಗೊತ್ತಾಗಿರುತ್ತೆ. ಸೊ RCB ಲವರ್ಸ್ ಇದ್ರೆ ಅಂಡ್ ಎಷ್ಟು ಜನ RCB ಲವರ್ಸ್ ಗಳು ಅಂಡ್ ನಮ್ಮ ಒಂದು ಕುಟುಂಬದಲ್ಲಿ ಇದ್ದೀರಾ ಅಂತ ತಿಳ್ಕೊಳ್ಳೋ ಒಂದು ಪ್ರಯತ್ನ ಅಷ್ಟೇ. ಜೈ RCB ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ ಅಂಡ್ ಎಷ್ಟು ಜನ ಇದ್ರೆ ತಿಳ್ಕೊಳ್ಳೋದು ಅಷ್ಟೇ, ಏನಿಲ್ಲ. ಅಂಡ್ ಇವತ್ತು ಒಂದು ಪ್ರೀಮಿಯಂ ಕಾರ್ಗೆ ಅಂಡ್ ಒಳ್ಳೆ ಲೋಭದ ಹೇಳಿರು ಕಾರ್ ಶೋರೂಮ್ ಕರ್ಕೊಂಡು ಬಂದಿದ್ರಿ. ಅಂಡ್ ಲಕ್ಸುರಿ ಕಾರ್ಗಳ ನೀವು ಲಕ್ಷ ಅಷ್ಟೊಂದೆಲ್ಲ ಇನ್ವೆಸ್ಟ್ ಮಾಡ್ಬೇಕಾಗಿಲ್ಲ, ಜಸ್ಟ್ ನೀವು BMW ಬೇಕಾ 4.5 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ ಗುರು, ಓಕೆನಾ? ಪ್ರೀಮಿಯಂ ಅದು ಸನ್ರೂಪ್ ಇರುವಂತದ್ದು, ಎಲ್ಲಾ ತರ ಫೀಚರ್ ಇರುವಂತದ್ದು ಯಾರು ಕೊಡ್ತಾರೆ? ಸೊ ಇವತ್ತು ಇಲ್ಲಿ ಈ ವಿಡಿಯೋದಲ್ಲಿ ಕೊಡ್ತಾರೆ, ಬನ್ನಿ ತೋರಿಸ್ತೀನಿ. ಸರ್ ಶೆವರ್ಲೆಟ್ ಬಿಟ್ಟು 2016 ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ಗಾಡಿ ಸರ್, ಮಾರ್ಕೆಟ್ ವ್ಯಾಲ್ಯೂ ನಿಮ್ಗೆ 385 ವರ್ಗೂ ಇದೆ ಸರ್. 3,25,000 ಗೆ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್ ಈ ಗಾಡಿನ. ಸರ್ 2014 ಮಾಡಲ್ ಹೋಂಡಾ ಬ್ರಿಯೋ ನಿಮ್ಗೆ ಬೇಡ ಅಂದ್ರೆ ನಿಮ್ಗೆ 4,85,495 ಸೆಲ್ಲಿಂಗ್ ಪ್ರೈಸ್ ಇದೆ ಮಾರ್ಕೆಟ್ ಅಲ್ಲಿ, 3 ವರ್ಷ ವಾರಂಟಿ ಸಮೇತ ಈ ಗಾಡಿ ನಿಮ್ಗೆ 4,25,000 ಗೆ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ಸರ್ 2013 ಮಾಡಲ್ ಸೊನಾಟಾ ಆಲ್ಮೋಸ್ಟ್ ತುಂಬಾ ಡಿಮಾಂಡ್ ಅಂತ ಹೇಳ್ಬೋದು, ಲಕ್ಸರಿ ಫೀಲ್, ಲಕ್ಸರಿ ಗಾಡಿ ಬರುತ್ತೆ, ಎಲ್ಲಾ ತರ ಟಾಪ್ ಎಂಡ್ ಗಾಡಿ ನಿಮ್ಗೆ. ಸೊ 7,45,000 ಕೋಟಿಂಗ್ ಪ್ರೈಸ್ ಇದೆ ಸರ್, ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿ ಕೊಡ್ತೀವಿ. ಇನ್ನು ವಾಶ್ ಪಾಲಿಶ್ ಕೂಡ ಆಗಿಲ್ಲ, ವಾಶ್ ಪಾಲಿಶ್ ಮಾಡಿ ಕೂಡ ಕೊಡ್ತೀವಿ ಸರ್. ಸರ್ 2015 ಮಾಡಲ್ ಆಟೋಮೆಟಿಕ್ Audi A3, ಸೊ HR ನಂಬರ್ ಇದೆ ಗಾಡಿ, ನೋಡಬಹುದು ನೀವು. ಸರ್ ಈ ಗಾಡಿ ನಿಮ್ಗೆ HR ನಂಬರ್, NOC ಸಮೇತ, ಸಿಂಗಲ್ ಓನರ್, 15 ಮಾಡಲ್ Audi A3 ನಿಮ್ಗೆ ಬರೀ 8,75,000 ಕ್ಲೋಸ್ ಮಾಡಿ ಕೊಡ್ತೀವಿ ಸರ್. ನೀವು HR ನಂಬರ್ ಅದರ ಶೋರೂಮ್ ಅಲ್ಲಿ ತಗೊಳಕ್ ಹೋದ್ರೆ 10 ಲಕ್ಷ ಮೇಲೆ ಪೇ ಮಾಡ್ಬೇಕಾಗುತ್ತೆ. ಸೊ ಆಫರ್ ಪ್ರೈಸ್ ಅಲ್ಲಿ ನಿಮ್ಗೆ ವಿತ್ ವಾರಂಟಿ ಸಮೇತ ಕೊಡ್ತೀವಿ ಸರ್ ಈ ರೇಟ್ಗೆ. ಸರ್ ಫೋರ್ಡ್ ಫಿಯೆಸ್ಟಾ ಡೀಸೆಲ್ ಗಾಡಿ ನಿಮ್ಗೆ, ಈ ಗಾಡಿ ನಿಮ್ಗೆ ಬೇಡ ಅಂದ್ರೆ ನಿಮ್ಗೆ 2022 ವರ್ಗೂ ಹೈವೇ ದಲ್ಲಿ ಮೈಲೇಜ್ ಬರುತ್ತೆ. ಸೊ ಡೀಸೆಲ್ ಗಾಡಿ ಒಳ್ಳೆ ಮೈಲೇಜ್ ಬರುತ್ತೆ ಫಿಯೆಸ್ಟಾದಲ್ಲಿ, ಅದು ನ್ಯೂ ಶೇಪ್ 2014 ಮಾಡಲ್ ಗಾಡಿ ನಿಮ್ಗೆ. ಸರ್ ಈ ಗಾಡಿ ನಿಮ್ಗೆ 485-495 ಈ ತರ ಸೆಲ್ಲಿಂಗ್ ಪ್ರೈಸ್ ಇದೆ ಮಾರ್ಕೆಟ್ ಅಲ್ಲಿ, ನಮ್ಮ ಹತ್ರ ಇದ್ದು ಬರೀ 4,25,000 ಕ್ಲೋಸ್ ಮಾಡಿ ಕೊಡ್ತೀವಿ ಸರ್. ಸರ್ ಸ್ಕೋಡಾ ರಾಪಿಡ್ ಆಂಬಿಯೇಷನ್ ವೇರಿಯಂಟ್ ಪೆಟ್ರೋಲ್ 2014 ಮಾಡಲ್ ಸಿಂಗಲ್ ಓನರ್ ಸರ್. ಸರ್ ಈ ಗಾಡಿ ನಿಮ್ಗೆ ಬರೀ 4,85,000 ಕ್ಲೋಸ್ ಮಾಡಿ ಕೊಡ್ತೀವಿ ಸರ್, ಮಾರ್ಕೆಟ್ ಅಲ್ಲಿ ನಿಮ್ಗೆ 5 ವರ ಮೇಲೆ ಇದೆ. ಸರ್ ಇದು ಕೂಡ 2014 ಮಾಡಲ್ ಎಲಿಗೆನ್ಸ್ ವೇರಿಯಂಟ್, ಟಾಪ್ ಎಂಡ್, ಏರ್ ಬ್ಯಾಗ್, ABS, ಮ್ಯಾಗ್ವೀಲ್ ಎಲ್ಲಾ ತರ ಆಪ್ಷನ್ ಬಂದ್ಬಿಡುತ್ತೆ, ಈ ಗಾಡಿ ನಿಮ್ಗೆ ನಿಮ್ಗೆ 4,85,000 ಕ್ಲೋಸ್ ಮಾಡಿ ಕೊಡ್ತೀನಿ. ಸರ್ ಹೋಂಡಾ ಸಿಟಿ ಆಲ್ಮೋಸ್ಟ್ ನೋಡಿ ವೈಟ್ ಅಲ್ಲಿ ಇದೆ, ಇದು 14, ಅದು 17, ಅದು 14, ಸೊ ಅದು ತೋರಿಸ್ತೀನಿ. ಸೊ ಈ ಗಾಡಿ 14 ಮಾಡಲ್ ವಿ ಟಾಪ್ ಎಂಡ್, ಏರ್ ಬ್ಯಾಗ್, ABS ಎಲ್ಲಾ ತರ ಆಪ್ಷನ್ ಬರುತ್ತೆ. ಸೊ ಮಾರ್ಕೆಟ್ ವ್ಯಾಲ್ಯೂ ಚೆಕ್ ಮಾಡ್ಕೋ ಬರ್ಬೋದು ಏನ್ ರೇಟ್ಗೆ ಸೆಲ್ ಮಾಡ್ತಾರ ಅಂತ. ನಾವು ಇದನ್ನ ಫೈನಲ್ 5,95,000 ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. KV 100 ತುಂಬಾ ಜನ ಕೇಳ್ತಾ ಇರ್ತಾರೆ, 2016 ಮಾಡಲ್
ಟಾಪ್ ಎಂಡ್ ಗಾಡಿ ಇದೆ ವಿತ್ ಮ್ಯಾಗ್ವೀಲ್ ಸಮೇತ ಬರುತ್ತೆ, ಬರೀ 4,65,000 ಹೇಳ್ತಾ ಇದ್ದೀವಿ, ಅದರಲ್ಲಿ ಸ್ಲೈಡ್ಲಿ ನೆಗೋಷಿಯಬಲ್ ಮಾಡಿ ಕೊಡ್ತೀವಿ ಸರ್. ಸರ್ ಸ್ಕೋಡಾ ಫ್ಯಾಬಿಯಾ 2011 ಮಾಡಲು ಸೆಕೆಂಡ್ ಓನರ್ ಪೆಟ್ರೋಲ್ ಗಾಡಿ, ನಿಮ್ಗೆ ಮಾರ್ಕೆಟ್ ನೋಡ್ಕೋಬರ್ಬೋದು ಆರಾಮಾಗಿ. 3 ಲಕ್ಷವರೆಗೂ ಸೆಲ್ಲಿಂಗ್ ಪ್ರೈಸ್ ಇದೆ ಇದರದು. ನಮ್ಮ ಹತ್ರ ಇದು ಬರೀ ನಿಮ್ಗೆ 2,60,000 ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ಸರ್ ವರ್ಣ ಇವತ್ತ ಬಂದಿರೋದು ವಾಶ್ ಪಾಲಿಶ್ ಆಗಿಲ್ಲ, ನೀಟಾಗಿ ವಾಶ್ ಪಾಲಿಶ್ ಮಾಡಿ ಕೊಡ್ತೀವಿ. ಮ್ಯಾಗ್ವೀಲ್ ಸಮೇತ ಬರುತ್ತೆ ಗಾಡಿ, ವಿಡಿ ಪೆಟ್ರೋಲ್ ಗಾಡಿ. ವರ್ಣ ನಿಮ್ಗೆ ಸರ್ 2010 ಮಾಡಲು ಬರೀ 2,90,000 ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ಸ್ಕೋಡಾ ರಾಪಿಡ್ 2015 ಮಾಡಲು ವಿತ್ ಆಟೋಮೆಟಿಕ್ ಎಲಿಗೆನ್ಸ್ ಟಾಪ್ ಎಂಡ್ ಗಾಡಿ ಬರುತ್ತೆ, ಎಲ್ಲ ತರ ಆಪ್ಷನ್ ಬಂದ್ಬಿಡುತ್ತೆ. ಮ್ಯಾಗ್ವೀಲ್ ಇರ್ಬೇಕು, ABS ಎಲ್ಲ ಟಾಪ್ ಎಂಡ್ ವಿತ್ ಆಟೋಮೆಟಿಕ್ ಗಾಡಿ ಸರ್. ಇದು ಮಾರ್ಕೆಟ್ ಅಲ್ಲಿ ನಿಮ್ಗೆ 6 ಲಕ್ಷ ಮೇಲೆ ಇದೆ. ಇದು ಫೈನಲ್ ಟು ಫೈನಲ್ 5,45,000 ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ಇದು ಹೋಂಡಾ ಸಿಟಿ 2017 ಮಾಡಲ್ ಗಾಡಿ, ನಿಮ್ಗೆ ಸೆಕೆಂಡ್ ಓನರ್. ಸೊ ಈ ಗಾಡಿ ಕೂಡ ನೀವು ಮಾರ್ಕೆಟ್ ವ್ಯಾಲ್ಯೂ ಚೆಕ್ ಮಾಡಬಹುದು ಅಥವಾ ಯಾವ ಕಂಪ್ನಿಯಲ್ಲಿ ಚೆಕ್ ಮಾಡಬಹುದು ನೀವು. 9.5 ಮೇಲೆ ಇದೆ ಸರ್, 9 ಲಕ್ಷವರೆಗೂ ಇದೆ ಈ ಸೆಲ್ಲಿಂಗ್ ಪ್ರೈಸ್ ಹೋಂಡಾ ಸಿಟಿ ಸರ್. ಈ ಗಾಡಿ ನಮ್ಮ ಹತ್ರ ಬರೀ ನಿಮ್ಗೆ 6,70,000 ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ಸರ್ ಇದು 2014 ಮಾಡಲು ಸೆಲೇರಿಯೋ ಆಟೋಮೆಟಿಕ್, ಆಟೋಮೆಟಿಕ್ ಇದೆ ಮ್ಯಾನ್ಯುವಲ್ ಇದೆ ಸೆಲೇರಿಯೋದಲ್ಲಿ. ಸೊ ಇದು ಸೆಲೇರಿಯೋ ಆಟೋಮೆಟಿಕ್ ಬರುತ್ತೆ. ಸೊ ಆಟೋಮೆಟಿಕ್ ಮರುತಿದಲ್ಲಿ ಏನಂದ್ರೆ ನಿಮ್ಗೆ ಒಂದು ಒಳ್ಳೆ ಮೈಲೇಜ್ ಬರುತ್ತೆ. ಸೊ ಲೋ ಮೇಂಟೆನೆನ್ಸ್ ಇರುತ್ತೆ. ಸೊ 4 ಹೊಸ ಟೈರ್ ಇರುತ್ತೆ, ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ. ಸೊ ಈ ಪ್ರತಿಯೊಂದು ಗಾಡಿದನ್ನು ಇಂಟೀರಿಯರ್ ಫೋಟೋಸ್ ಫುಲ್ ಫೋಟೋಸ್ ಡೀಟೇಲ್ಸ್ ಬೇಕಂದ್ರೆ ವಾಟ್ಸ್ಆಪ್ ಮೆಸೇಜ್ ಮಾಡಿ, ಅದರಲ್ಲಿ ಕೆಟ್ಲಾಗ್ ಇರುತ್ತೆ, ಕೆಟ್ಲಾಗ್ ಕಳ್ಸಿಬಿಡ್ತೀನಿ. ಸೊ ಈ ಗಾಡಿ ನಿಮ್ಗೆ ಫೈನಲ್ ಟು ಫೈನಲ್ 3,85,000 ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ಸರ್ ಹೋಂಡಾ ಜಾಜ್ 2015 ಮಾಡಲು ಪೆಟ್ರೋಲ್ ಗಾಡಿ, ನಿಮ್ಗೆ ಸೆಕೆಂಡ್ ಓನರ್ ಗಾಡಿ, ತುಂಬಾ ಚೆನ್ನಾಗಿದೆ. ಸೊ ಈ ಗಾಡಿ ಕೂಡ ಅಷ್ಟೇ, ನಿಮ್ಗೆ ಫೈನಲ್ ಟು ಫೈನಲ್ 5,45,000 ಕ್ಲೋಸ್ ಮಾಡಿ ಕೊಡ್ತೀನಿ. ಸೊ ಇದು 2015 ಮಾಡಲ್ ಜಾಜ್, ಇದು ವಿ ಟಾಪ್ ಎಂಡ್ ಬರುತ್ತೆ, ಇರ್ಬೇಕು ABS ಎಲ್ಲ ಬರುತ್ತೆ ಇದರಲ್ಲಿ. ಇದು ನಿಮ್ಗೆ 5,05,000 ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ಸರ್ ಈ ಸೆಲೆರಿಯೋ 2016 ಮಾಡಲ್ ಮ್ಯಾನ್ಯುವಲ್ ವೇರಿಯಂಟ್ ಪೆಟ್ರೋಲ್ ಟಾಪ್ ಎಂಡ್ ವಿತ್ ಏರ್ ಬ್ಯಾಗ್ ಸಮೇತ ಬರುತ್ತೆ. ಸೊ ಮಾರುತಿ ಸೆಲೆರಿಯೋ ನಿಮ್ಗೆ 16 ಮಾಡಲ್ ಸಿಗ್ತಾ ಇದೆ, ಬರೀ 3,90,000 ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. 3,90,000 16 ಮಾಡಲ್ ಸೆಲೆರಿಯೋ ಕೊಡ್ತೀನಿ ಸರ್. ಹೋಂಡಾ ಸಿಟಿ ಸರ್, ಇದು 2014 ಮಾಡಲ್. ಸೊ ವೈಟ್ ಇದೆ, ಮೆರೂನ್ 17, ಇದು 14. ಸೊ ಈ ಗಾಡಿ ನಿಮ್ಗೆ ಇದು ಕೂಡ ನಿಮ್ಗೆ 6 ಲಕ್ಷ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. 14 ಮಾಡಲ್ ಹೋಂಡಾ ಸಿಟಿನ ಸರ್. ಇದು ನ್ಯೂ ಎಲೆಂಟ್ರಾ 2016 ಮಾಡಲ್ SX VT ಟಾಪ್ ಎಂಡ್ ಗಾಡಿ ಬರುತ್ತೆ ನಿಮ್ಗೆ ವಿತ್ ಆಟೋಮೆಟಿಕ್ ಗಾಡಿ ಸರ್. ಈ ಗಾಡಿ ನಿಮ್ಗೆ ಮಾರ್ಕೆಟ್ ವ್ಯಾಲ್ಯೂ 9.5 ವರೆಗೂ ಇದೆ ಸೆಲ್ಲಿಂಗ್ ಪ್ರೈಸ್. ಸರ್ ನಮ್ಮ ಹತ್ರ ಇದು ಬರೀ 7,60,000 ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ಸರ್ 2009-10 ರಿಡ್ಸ್ ಇದು. ಸೊ ಸರ್ ಈ ಗಾಡಿ ನಿಮ್ಗೆ UP ರಿಜಿಸ್ಟರ್ಡ್ ಬರುತ್ತೆ. ಸೊ NOC ಸಮೇತ ಏನಾದ್ರೂ ಬೇಕಂದ್ರೆ ಇದು ಬರೀ 2,85,000 ಕ್ಲೋಸ್ ಮಾಡಿ ಕೊಡ್ತೀನಿ. i20 ಆಸ್ಟಾ 2009 ಮಾಡಲ್. ಆಸ್ಟಾ ಅಂದ್ರೆ ನಿಮ್ಗೆ ಟಾಪ್ ಎಂಡ್, ಏರ್ ಬ್ಯಾಗ್, ABS, ಮ್ಯಾಗ್ವೀಲ್ ಎಲ್ಲಾ ತರ ಟಾಪ್ ಎಂಡ್ ಬರುತ್ತೆ i20 ದಲ್ಲಿ. ಸೊ ಲೋ ಬಜೆಟ್ ಅಲ್ಲಿ i20 ಏನಾದ್ರೂ ಬೇಕಂದ್ರೆ ಇದು ತಗೊಳ್ಳಿ. ಇದು ಬರೀ ನಿಮ್ಗೆ 2,70,000 ಕ್ಲೋಸ್ ಮಾಡಿ ಕೊಡ್ತೀನಿ i20 ಆಸ್ಟಾನ. ಸರ್ ಸ್ಕೋಡಾ ಲಾರಾ 2012 ಮಾಡಲ್, ಸಿಂಗಲ್ ಓನರ್ ಕಂಪ್ನಿ ಟು ಇಂಡಿವಿಜುವಲ್ ಮ್ಯಾನ್ಯುವಲ್ ವೇರಿಯಂಟ್. ಸೊ ಎಲಿಗೆನ್ಸ್ ಟಾಪ್ ಎಂಡ್ ಬರುತ್ತೆ, ನಿಮ್ಗೆ ಎಲ್ಲ ತರ ಆಪ್ಷನ್ ಬಂದ್ಬಿಡುತ್ತೆ. ಸೊ ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಕೊಂಡ್ ಬರ್ಬೋದು, ನಿಮ್ಗೆ ಬೇಡ ಅಂದ್ರೆ 6.5 ಮೇಲೆ ಇದೆ. ನಾನು ಈ ಗಾಡಿ ಫೈನಲ್ ಟು ಫೈನಲ್ ನಿಮ್ಗೆ 5,40,000 ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ಸೊ ಬೆಲೆನು ತುಂಬಾ ಜನ ಕೇಳ್ತಾರೆ ಮಾರುತಿದಲ್ಲಿ, ಸೊ ಅವೈಲೇಬಲ್ ಇದೆ ಬೆಲೆನು. ಸೊ ಬರ್ಬೋದು, ನೋಡ್ಬೋದು. 2016 ಮಾಡಲು ಸಿಂಗಲ್ ಓನರ್ ಪೆಟ್ರೋಲ್ ವೇರಿಯಂಟ್ ಗಾಡಿ, ತುಂಬಾ ಚೆನ್ನಾಗಿದೆ, ಎಕ್ಸ್ಟ್ರಾ ಕ್ಲಾಸ್ ಇದೆ, ಟಾಪ್ ಎಂಡ್ ಬರುತ್ತೆ ನಿಮ್ಗೆ, ಡೆಲ್ಟಾ ವೇರಿಯಂಟ್ ಇರುತ್ತೆ. ಸೊ ಈ ಗಾಡಿ ನಿಮ್ಗೆ ಫೈನಲ್ ಟು ಫೈನಲ್ ನಿಮ್ಗೆ ಒಂದು 6 ಲಕ್ಷ ಕ್ಲೋಸ್ ಮಾಡಿ ಕೊಡ್ತೀನಿ. ಹಾಯ್ ಅಂತಮಸ್, ನಿಮ್ಮ ಚಾನಲ್ ಆದಂತ ಮೈ ಬಜಾರ್ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ. ಸೊ ಇಲ್ಲಿ ವೈಟ್ ಕಲರ್ ಮೇಲೆ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಅಂತಿದ್ದೀರಾ, ಸೊ ನಿಮಗೆ ಕೆಲವರಿಗೆ ರೆಡ್ ಇರುತ್ತೆ. ಸೊ ನನಗೆ ಇಲ್ಲಿ ವೈಟ್ ಕಲರ್ ಮೇಲೆ ಬ್ಲ್ಯಾಕ್ ಕಲರ್ ಇದೆ. ಈ ಸಬ್ಸ್ಕ್ರೈಬ್ ಬಟನ್ ಮೇಲೆ ಟಚ್ ಮಾಡಿ. ಟಚ್ ಮಾಡಿದ ನಂತರ ಒಂದು ಬೆಲ್ ಐಕಾನ್ ಥರ ಅಂದರೆ ಗಂಟೆ ಸಿಂಬಲ್ ಇದೆ, ಅದನ್ನ ಟಚ್ ಮಾಡಿ. ಅಲ್ಲಂತ ಟಚ್ ಮಾಡಿದ್ರೆ ಯಾವುದೇ ವಿಡಿಯೋ ಮಾಡಿದ್ರು ನೋಟಿಫಿಕೇಶನ್ ಮುಖಾಂತರ ನಿಮಗೆ ಫಸ್ಟ್ ಬರುತ್ತೆ. ಟಾಟಾ ಟಿಯಾಗೋ ಸರ್ 2016 ಮಾಡಲ್, ಸಿಂಗಲ್ ಓನರ್, ಎಕ್ಸೈಡ್ ವೇರಿಯಂಟ್ ವಿತ್ ಮ್ಯಾಗ್ವೀಲ್ ಸಮೇತ ಬರುತ್ತೆ, ಏರ್ ಬ್ಯಾಗ್ ಕೂಡ ಬರುತ್ತೆ. ಸೊ ಟಾಟಾದಲ್ಲಿ ತುಂಬಾ ಜನ ಮೈಲೇಜ್ ಬರುತ್ತೆ, ಬಿಲ್ಡ್ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಅಂತ ಕೇಳ್ತಾ ಇರ್ತಾರೆ. ಸೊ ಅವ್ರಿಗೋಸ್ಕರ ಒಂದು ಬೆಸ್ಟ್ ಆಪ್ಷನ್ ಇದೆ, ಇದು ಬರೀ 4,60,000 ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ಸೊ ಇಕೋಸ್ಪೋರ್ಟ್ ತುಂಬಾ ಜನ ಕೇಳ್ತಾರೆ ಬೇಕಂತ, ಅದರಲ್ಲಿ ಬ್ಲೂ ಕಲರ್ ಅಂತೂ ಸಿಗೋದು ಕಷ್ಟಾನೇ. ಸೊ 2013 ಮಾಡಲ್ ಆಪ್ಷನ್ ಅಲ್ಲ, ವಿತ್ ಪುಷ್ ಸ್ಟಾರ್ಟ್ ಬಟನ್ ಬರುತ್ತೆ ನಿಮ್ಗೆ, ಮ್ಯಾಗ್ವೀಲ್, ಏರ್ ಬ್ಯಾಗ್, ABS ಎಲ್ಲ ತರ ಆಪ್ಷನ್ ಬರುತ್ತೆ. ಡೀಸೆಲ್ ಗಾಡಿ ಬರುತ್ತೆ, ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಇದೆ ವಿತ್ ವಾರಂಟಿ ಸಮೇತ ನಿಮ್ಗೆ. ಇದು ಡೆಲ್ಲಿ ನಂಬರ್ ಇರುತ್ತೆ, ಉಡಿಸಾದು. ಇದು NOC ಸಮೇತ ಬರೀ 3,95,000 ಕ್ಲೋಸ್ ಮಾಡಿ ಕೊಡ್ತೀನಿ ಇದು. ಸರ್ ಮಹೇಂದ್ರಾ ರೆಕ್ಸ್ಟಾನ್ 2014 ಮಾಡಲ್, ಟಾಪ್ ಎಂಡ್ ಗಾಡಿ ಬರುತ್ತೆ ನಿಮ್ಗೆ, ಮ್ಯಾಗ್ವೀಲ್, ಏರ್ ಬ್ಯಾಗ್, ABS ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ. ಮ್ಯಾನ್ಯುವಲ್ ವೇರಿಯಂಟ್, ಒಂದು 7 ಸೀಟರ್ ಅಲ್ಲಿ ದೊಡ್ಡ ಫ್ಯಾಮಿಲಿಗೆ ಒಂದು ಒಳ್ಳೆ ಮೈಲೇಜ್ ಬೇಕು, ಒಳ್ಳೆ ಗಾಡಿನೂ ಬೇಕಂದ್ರೆ ಖಂಡಿತ ಇದು ಮಹೇಂದ್ರಾ ಕಂಪ್ನಿ ರೆಕ್ಸ್ಟಾನ್ ಈ ಗಾಡಿಗೆ ಹೋಗ್ಬೋದು. ಸೊ ಮ್ಯಾನ್ಯುವಲ್ ವೇರಿಯಂಟ್ ಬರುತ್ತೆ ಇದು. ಸೊ ಈ ಗಾಡಿ ನಿಮ್ಗೆ ಬರೀ 4,45,000 ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ನೋವಾ ಸ್ಪೋರ್ಟ್ಸ್ 2016 ಮಾಡಲ್ ವಿತ್ ಆಟೋಮೆಟಿಕ್. ಸುಮಾರು ಜನ ಕೇಳ್ತಾರೆ ನೋವಾ ಸ್ಪೋರ್ಟ್ಸ್ ಅಲ್ಲಿ ಆಟೋಮೆಟಿಕ್ ಬೇಕಂತ. ಸೊ ಆಟೋಮೆಟಿಕ್ ಅವೈಲೇಬಲ್ ಬಂದಿದೆ ನೋವಾ ಸ್ಪೋರ್ಟ್ಸ್ ಅಲ್ಲಿ, ಒಳ್ಳೆ ಮೈಲೇಜ್ ಬರುತ್ತೆ. ಸೊ ಮಹೇಂದ್ರಾ ಕಂಪ್ನಿ ಇದು, ಟಾಪ್ ಎಂಡ್ ಗಾಡಿ, ಮ್ಯಾಗ್ವಿಲ್, ಏರ್ ಬ್ಯಾಗ್, ABS ಎಲ್ಲ ತರ ಆಪ್ಷನ್ ಬರುತ್ತೆ. NE8 ಇದು ಟಾಪ್ ಎಂಡ್ ಗಾಡಿ ನಿಮ್ಗೆ, ಬರೀ ಇದು 4,85,000 ಕ್ಲೋಸ್ ಮಾಡಿ ಕೊಡ್ತೀನಿ.
ಮತ್ತೆ ಏನಾದ್ರೂ ಸೆವೆನ್ ಸೀಟರ್ ಅಲ್ಲಿ ಆಟೋಮೆಟಿಕ್ ನೋಡ್ತಾ ಇದೀರ ಅಂದ್ರೆ ಖಂಡಿತ ನೆಕ್ಸಾನ್ ತಗೋಬಹುದು. ಸೊ ಆಟೋಮೆಟಿಕ್ ವೇರಿಯಂಟ್ ಟಾಪ್ ಎಂಡ್ ಮ್ಯಾಗ್ಯುಲ್ ಏರ್ ಬ್ಯಾಗ್ ಇವೆ, ಟೋಟಲ್ ಆಲ್ ಆಪ್ಷನ್ ಬಂದ್ಬಿಡುತ್ತೆ ನಿಮ್ಗೆ, ಫುಲ್ಲಿ ಲೋಡೆಡ್. ಸೊ ವಿತ್ ಸನ್ರೂಫ್ ಕೂಡ ಬರುತ್ತೆ ನಿಮ್ಗೆ ಗಾಡಿಯಲ್ಲಿ ನೋಡಬಹುದು. ಸೊ ಈ ಗಾಡಿ ನಿಮ್ಗೆ 2013 ಮಾಡಲ್ ಸಿಂಗಲ್ ಓನರ್, ಸೊ ಎನ್ ಒ ಸಿ ಸಮೇತ ಇದು, ಬರೀ 5,25,000 ಕ್ಲೋಸ್ ಮಾಡಿ ಕೊಡ್ತೀನಿ. ಸೊ ಇನ್ ಕೇಸ್ ನಿಮ್ಗೆ ಡೆಲ್ಲಿ ನಂಬರ್ ಬೇಡ, ಎಕ್ಸಿವಿ ದಲ್ಲಿ ಏನಾದ್ರೂ ಕರ್ನಾಟಕ ನಂಬರ್ ಬೇಕಂದ್ರೆ, ಸೊ ಕರ್ನಾಟಕ ನಂಬರ್ ಎಕ್ಸಿವಿ ಇದೆ ನೋಡಿ, W8 ಟಾಪ್ ಎಂಡ್ ಬರುತ್ತೆ ಮ್ಯಾಗ್ವಿಲ್, ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ ಇರ್ಬೇಕ ಎಲ್ಲ ನಿಮ್ಗೆ. ಕರ್ನಾಟಕ ಗಾಡಿನೇ ನಾನು ಬರೀ 5,85,000 ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. 2017 ಮಾಡಲ್ ಸೆಕೆಂಡ್ ಓನರ್ RXT ಕ್ವಿಡ್. ಸೊ ಒಂದು ಲೋ ಬಜೆಟ್ ಅಲ್ಲಿ ಬೇಕಂದ್ರೆ ಖಂಡಿತ ಈ ಗಾಡಿಗೆ ಹೋಗೋದು. ಇವತ್ತೇ ಬಂದಿರೋದು ವಾಚ್ ಪಾಲಿಟ್ ಕೂಡ ಆಗಿಲ್ಲ. ಸೊ 17 ಮಾಡಲ್ ಸೆಕೆಂಡ್ ಓನರ್, ಇದು ಬರೀ ನಿಮ್ಗೆ 3,60,000 ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ಡಸ್ಟರ್ 2013 ಮಾಡಲ್ ಕರ್ನಾಟಕ ಗಾಡಿ ಸೆಕೆಂಡ್ ಓನರ್ ಟಾಪ್ ಅಂಡ್ ಏರ್ ಬ್ಯಾಗ್ ಸಮೇತ ಬರುತ್ತೆ ಸರ್. ಕರ್ನಾಟಕ ಗಾಡಿ ಡಸ್ಟರ್ ನಾನು ಬರೀ 4,85,000 ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ಹೋಂಡಾ ಸಿಟಿ ಸರ್, 2006 ಮಾಡಲ್ ಸೆಕೆಂಡ್ ಓನರ್ ಗಾಡಿ ನಿಮ್ಗೆ, 10th ಆನಿವರ್ಸರಿ ಅಡಿಷನಲ್ ಬರುತ್ತೆ ಇದು ಸರ್. ಈ ಗಾಡಿ ನಿಮ್ಗೆ ಬರೀ 1,95,000 ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ಸೊ ಲೋ ಬಜೆಟ್ ಅವ್ರಿಗೆ ತುಂಬಾ ಆಪ್ಷನ್ಸ್ ಇದೆ. 2 ಲಕ್ಷ ಒಳಗಡೆ ಈ ಸರಿ ಒಂದು 10-12 ಗಾಡಿ ಇದೆ ಸರ್. ಸರ್ ಫೋರ್ಡ್ ಫಿಯೆಸ್ಟಾ 2009 ಮಾಡಲ್ ಸೆಕೆಂಡ್ ಓನರ್ ಪೆಟ್ರೋಲ್ ಗಾಡಿ, ಈ ಗಾಡಿ ಬರೀ ನಿಮ್ಗೆ 1,85,000 ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ಅದೇ ತರ ನೀವು ಇನ್ನೊಂದು ಡಸ್ಟರ್ ಏನಾದ್ರೂ ನೋಡ್ಬೇಕಂದ್ರೆ, ಸೊ ಡೆಲ್ಲಿ ನಂಬರ್ ಇದು, ಇದು 2014 ಮಾಡಲ್ ಸಿಂಗಲ್ ಓನರ್, ಇದು ಬರೀ 3,80,000 ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ಅದೇ ತರ ಏನಾದ್ರು ಜಾಸ್ ನೋಡ್ತಾ ಇದೀರಾ, 2016 ಮಾಡಲ್ ಬರೀ 5,65,000 ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ಸರ್ ವೆಂಟೋ 2013 ಮಾಡಲ್ ಸೆಕೆಂಡ್ ಓನರ್ ಹೈಲೈನ್ ಪೆಟ್ರೋಲ್, ಟಾಪ್ ಅಂಡ್ ಏರ್ ಬ್ಯಾಗ್ ABS ಮ್ಯಾಗ್ವಿಲ್ ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ ಸರ್. ಈ ಗಾಡಿ 4,45,000 ಕೋಟಿಂಗ್ ಪ್ರೈಸ್ ಇದೆ, ಅದರಲ್ಲೂ ನಿಮ್ಗೆ ನೆಗೋಷಿಯಬಲ್ ಆಗಿ ಮಾಡಿ ಕೊಡ್ತೀವಿ ಸರ್. ಇಯೋನ್ ನಿಮ್ಗೆ 2013 ಮಾಡಲ್ ಸೆಕೆಂಡ್ ಓನರ್ ಗಾಡಿ, ನಿಮ್ಗೆ ಪ್ಯೂರ್ ಪೆಟ್ರೋಲ್, ಯಾವ್ದೇ ತರ LPG ಇಲ್ಲ ಗಾಡಿಯಲ್ಲಿ. ನಿಮ್ಗೆ ಈ ಗಾಡಿ 2,85,000 ಕ್ಲೋಸ್, 2,85,000 ಹೇಳ್ತಾ ಇದೀವಿ, ಅದರಲ್ಲಿ ಸ್ಟ್ರೆಲ್ಲಿ ನೆಗೋಷಿಯಬಲ್ ಮಾಡಿ ಕೊಡ್ತೀವಿ ಸರ್. ಸರ್ ಫಿಯೆಟ್ ಪುಂಟೋ 2011 ಮಾಡಲ್ ಡೀಸೆಲ್ ಗಾಡಿ, ಒಳ್ಳೆ ಮೈಲೇಜ್ ಬರುತ್ತೆ, 25 ಮೈಲೇಜ್ ಬರುತ್ತೆ ನಿಮ್ಗೆ. ಇದು ಬರೀ ನಿಮ್ಗೆ 2,25,000 ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ಸರ್ ಆಕ್ಟೋವೆ ವಿತ್ ಸನ್ರೂಫ್ ಟಾಪ್ ಎಂಡ್ ಆಟೋಮೆಟಿಕ್, 2013 ಮಾರ್ಕೆಟ್ ವ್ಯಾಲ್ಯೂ 10 lakh ಇದೆ, ಇದು ಬರೀ 8 lakh ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ಸರ್ ಸ್ಕೋಡಾ ರಾಪಿಡ್ 2013 ಮಾಡಲ್ ಡೀಸೆಲ್ ಗಾಡಿ, ನಿಮ್ಗೆ ಬರೀ 3,85,000 ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ಸರ್ ಶಿಫ್ಟ್ ಡಿಸೈರ್ 2014 ಮಾಡಲ್ ಡೀಸೆಲ್ ಗಾಡಿ VDI, ಈ ಗಾಡಿ ನಿಮ್ಗೆ ಬರೀ 2,95,000 NOC ಸಮೇತ ಬರುತ್ತೆ. ನಿಮ್ಗೆ ಕರ್ನಾಟಕ ನಂಬರ್ ಮಾಡಿ ಕೊಡ್ಬೇಕಂದ್ರೆ ನಿಮ್ಗೆ 3,50,000 ಕ್ಲೋಸ್ ಮಾಡಿ ಕೊಡ್ತೀವಿ ಸರ್. ಸರ್ ವರ್ನಾ ಫ್ಲೂಡಿಕೋ 2013 ಮಾಡಲ್ SX ಡೀಸೆಲ್, ಟಾಪ್ ಎಂಡ್ ಬರುತ್ತೆ, ಇರ್ಬೇಕು ABS ಎಲ್ಲ ತರ ಆಪ್ಷನ್ ಬರುತ್ತೆ, ಡೀಸೆಲ್ ಒಳ್ಳೆ ಮೈಲೇಜ್. ಸೊ ವರ್ನಾದಲ್ಲಿ ಸುಮಾರು ಜನ ಕೇಳ್ತಾ ಇರ್ತಾರೆ SX ಬೇಕಂತ, ಟಾಪ್ ಎಂಡ್ ಗಾಡಿ ಇದೆ ಡೀಸೆಲ್ ಅದನ್ನು. ಸರ್ ಈ ಗಾಡಿ ನಿಮ್ಗೆ ಒಂದು 5,25,000 ಹೇಳ್ತಾ ಇದೀವಿ, ಅದರಲ್ಲಿ ನೆಗೋಷಿಯಬಲ್ ಮಾಡಿ ಕೊಡ್ತೀವಿ ಸರ್. ಸರ್ BMW 320D 2009 ಮಾಡಲ್ ವಿತ್ ಆಟೋಮೆಟಿಕ್ ಸನ್ರೂಫ್, ಟಾಪ್ ಎಂಡ್ ಗಾಡಿ ಬರುತ್ತೆ. ಆಲ್ರೆಡಿ ಒಂದೊಂದು ನಮ್ಮ ಹತ್ರ BMW ಇತ್ತು, ಅದರಲ್ಲಿ ಸನ್ರೂಫ್ ಇದಿಲ್ಲ, ಇದರಲ್ಲಿ ಸನ್ರೂಫ್ ಇದೆ. ಸೊ ಈ ಗಾಡಿ ನಿಮ್ಗೆ 4,5,00,000 ಕಸ್ಟಮರ್ ಹೇಳ್ತಾರ, ಹೆಚ್ಚು ಕಡಿಮೆ ಆಗುತ್ತೆ, ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿ ಕೊಡ್ತೀವಿ ಸರ್. ಸರ್ ಹೋಂಡಾ ಸಿವಿಕ್ 2010 ಮಾಡಲ್ ಪೆಟ್ರೋಲ್ ಗಾಡಿ, ನಿಮ್ಗೆ ಟಾಪ್ ಎಂಡ್ ಬರುತ್ತೆ. ಸೊ 3,55,000 ಕೋಟಿಂಗ್ ಪ್ರೈಸ್ ಇದೆ ಸರ್, ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿ ಕೊಡ್ತೀವಿ ಸರ್. ಸರ್ ರೆನಾಲ್ಡ್ ಡಸ್ಟರ್ 2014 ಮಾಡಲ್ ಕರ್ನಾಟಕ ಗಾಡಿ ಸಿಂಗಲ್ ಓನರ್, ಟಾಪ್ ಎಂಡ್ ಬರುತ್ತೆ, RX-8 ಮ್ಯಾಗ್ವಿಲ್ ಏರ್ ಬ್ಯಾಗ್ ಎಲ್ಲ ಆಪ್ಷನ್ ಬರುತ್ತೆ, ಇದು ಬರೀ 5,25,000 ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ಸರ್ ಇದು RX-Z 2017 ಮಾಡಲ್ ಡಸ್ಟರ್, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಸೊ ನ್ಯೂ ಶೇಪ್, ನಿಮ್ಗೆ ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಇದೆ, ಸಿಂಗಲ್ ಓನರ್ ಸರ್. ಈ ಗಾಡಿ ನಿಮ್ಗೆ ಕಸ್ಟಮರ್ 7,25,000 ಅಂತ ಹೇಳ್ತಾವ್ರೆ. ಸೊ ಬನ್ನಿ ಮುಂದೆ ಕಸ್ಟಮರ್ ಟು ಕಸ್ಟಮರ್ ಮಾತಾಡಿಸಿ ಏನ್ ಬೆಸ್ಟ್ ಪ್ರೈಸ್ ಆಗುತ್ತೆ ಮಾಡ್ಕೊಡ್ತೀವಿ ಸರ್. ಜಸ್ಟ್ ಈಗ ಬಂದಿರೋದು ಫೋರ್ಡ್ ಫಿಯೆಸ್ಟಾ, ಇದು 2012 ಮಾಡಲ್ ಡೀಸೆಲ್ ಗಾಡಿ, ನಿಮ್ಗೆ ಮ್ಯಾಗ್ವಿಲ್ ಸಮೇತ ಬರುತ್ತೆ. ಸೊ ಟಾಪ್ ಎಂಡ್ ಗಾಡಿ ಎಲ್ಲ ತರ ಆಪ್ಷನ್ ಬಂದ್ಬಿಡುತ್ತೆ ಇದು. ಇದು ಬರೀ ನಿಮ್ಗೆ 2,55,000 ಕ್ಲೋಸ್ ಮಾಡಿ ಕೊಡ್ತೀನಿ ಸರ್, 12 ಮಾಡಲ್ ಡೀಸೆಲ್ ಫಿಯೆಸ್ಟಾ ಇದು. ಸೊ ಹಾಗೆ ಫೈನಲಿ ನಿರುವಂತ ಕಾರ್ದಲ್ಲ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಅಂಡ್ ಯಾವ ಇಂಟೀರಿಯರ್ ಫೀಚರ್ ತೋರ್ಸೋಕ್ಕಾಗಿಲ್ಲ, ಬಿಕಾಸ್ ತುಂಬಾ ಕಾರ್ಗಳಿರೋ ರೀಸನ್ ಇಂದ ಎಲ್ಲ ಇಂಟೀರಿಯರ್ ತೋರ್ಸಾ ಕುತ್ಕೊಂಡ್ರೆ ಒಂದಿನ ಬರೀ ಇದನ್ನ ನೋಡ್ಬೇಕಾಗುತ್ತೆ. ತುಂಬಾ ಜನ ಪರ್ಟಿಕ್ಯುಲರ್ ಕಾರ್ ನೋಡೋರು ಸ್ಕಿಪ್ ಮಾಡ್ಬಿಡ್ತೀರಾ, ಫುಲ್ ಇನ್ಫಾರ್ಮೇಶನ್ ತಗೊಳಲ್ಲ. ಸೊ ಅಂತವ್ರಿಗೋಸ್ಕರ ಸೊ ಎಷ್ಟು ಸಾಧ್ಯನೋ ಅಷ್ಟು ಸ್ಪೀಡಾಗಿ ನಾವು ಮುಗಿಸಿದೀವಿ. ಬಟ್ ಫ್ರಂಟ್ ಅಲ್ಲೆಲ್ಲ ನಂಬರ್ ಬಿತ್ತೋಗಿ ಎಲ್ಲ ಗಾಡಿ ಕಂಡೀಷನ್ ಎಲ್ಲ ಹೇಳಿದೀವಿ, ಫೀಚರ್ ಹೇಳಿದೀವಿ. ಸೊ ಇನ್ ಕೇಸ್ ಆ ಗಾಡಿ ಇಷ್ಟ ಆಯ್ತು ಅಂದ್ರೆ ಅದನ್ನ ಸ್ಕ್ರೀನ್ ಶಾಟ್ ತಗೊಂಡು ಸ್ಕ್ರೀಮೇಕ್ ಅಂತ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಸೊ ಅದ್ರ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ಸಿಗುತ್ತೆ, ಇಂಟೀರಿಯರ್ ಇದು ಪೂರ್ತಿ ಫೋಟೋ ಸ್ಕ್ರೀನ್ ಸಿಗುತ್ತೆ. ಕರೆಕ್ಟ್ ಅಲ್ಲ ಸರ್? ಓಕೆ. ಸೊ ನಂಬರ್ಗೆ ಬರೀ ವಾಟ್ಸ್ಆಪ್ ಮೆಸೇಜ್ ಮಾಡಿ, ಸೊ ಗಾಡಿ ಲಿಸ್ಟ್ ಕಳಿಸಿ ಅಂದ್ರೆ ನಮ್ಮ ಹತ್ರ ಇರೋ ಎಲ್ಲ ಲಿಸ್ಟ್ ನಿಮ್ಗೆ ಕ್ಯಾಟಲಾಗ್ ಕಳಿಸ್ಬಿಡ್ತೀವಿ. ಸೊ ಅದರಲ್ಲಿ ನೋಡ್ಕೊಂಡು ಯಾವ ಗಾಡಿ ಬೇಕು ಚೆಕ್ ಮಾಡ್ಕೊಂಡು ನೀವು ವಿಸಿಟ್ ಮಾಡಬಹುದು. ಓಕೆ. ಸೊ ಇಲ್ಲಿ ಬಂದ ತಕ್ಷಣ ನನಗೆ ಫಸ್ಟ್ ಖುಷಿ ಆದದ್ದು ಬೋರ್ಡಲ್ಲಿ ಹಾಕ್ಸಿದ್ರೆ ನೇಮು, ದೇಹ ಮಣ್ಣಿಗಾದರೆ ಜೀವ ಕನ್ನಡಕ್ಕೆ ಅಂತ ಹಾಕಿದ್ದಾರೆ. ಸೊ ಹಾಗಾಗಿ
ಸೊ ಅದಕ್ಕೋಸ್ಕರ ಒಂದ್ಸಲ ಥ್ಯಾಂಕ್ ಯು ಸೋ ಮಚ್ ಸರ್. ಯಾಕೆ ಅಂತಂದ್ರೆ ಅಲ್ಲ ನಿಜ ಹಾಕಿರೋದಲ್ಲ. ಹೌದಲ್ಲ ಹೌದು ಅಲ್ಲ ನಿಜನ ಹಾಕಿದ್ರು ಇವಾಗಿರೋ ಒಂದ್ ಸಿಚುವೇಶನ್ ಗೆ ಇಂಗ್ಲಿಷ್ ಅಲ್ಲಿ ಫುಲ್ ಹಾಕ್ಬಿಟ್ಟಿರ್ತಾರೆ ಬೋರ್ಡ್ ಕನ್ನಡದಲ್ಲಿ ಎಲ್ಲ ಅವ್ರ ಹೆಸರಿಂದ ಕನ್ನಡ ಹಾಕಿದ್ರು. ಬಟ್ ನೀವು ಕಂಪನಿ ಜೊತೆಲಿ ಸೊ ದೇಹ ಮಣ್ಣಿಗಾದರೆ ಜೀವ ಕನ್ನಡಕ್ಕೆ ಹಾಕಿದ್ರ. ಸೊ ಆಯ್ತು ಸರ್, ಸೀರಿಯಸ್ ಥ್ಯಾಂಕ್ ಯು ಸರ್. ಸೊ ಇವಾಗ ಫೈನಲಿ ನಿಮ್ಮ ಹತ್ರ ಕಾರ್ ತಗೊಂಡ್ರೆ ಮೊದ್ಲೇ ಹೇಳ್ಬೇಕು ಹೇಳಿದೀವಿ, ಬಟ್ ಫಾರ್ಮಾಲಿಟೀಸ್ ಇನ್ನೊಂದ್ಸಲ ಹೇಳ್ಬೋದ ಸರ್. ಜಾಸ್ತಿ ಹೇಳಿಕೊಂಡು ಹೋಗಲ್ಲ, ಸೊ ಶಾರ್ಟ್ ಅಲ್ಲಿ ಹೇಳ್ತೀನಿ ಸರ್. ನಮ್ಮ ಹತ್ರ 3 ವರ್ಷ ಇಂಜಿನ್ ವಾರಂಟಿ, ಪ್ರತಿಯೊಂದು ಗಾಡಿಗೂ 3 ವರ್ಷ ವಾರಂಟಿ. ಕ್ವಾಲಿಟಿ ಕಾರ್ ಇರುತ್ತೆ ನಮ್ಮ ಹತ್ರ, ತಗೊಂಡಿರೋರು ಕಸ್ಟಮರು. ಡೆಲಿವರಿ ವಿಡಿಯೋಸ್ ಇರುತ್ತೆ, ಇನ್ಸ್ಟಾಗ್ರಾಮ್ ಹೋಗಿ ಐಂಡಿಕರ್ಸ್ ಅಂತ ಚೆಕ್ ಮಾಡಿ ನಮ್ಮ ಡೆಲಿವರಿ ವಿಡಿಯೋಸ್ ಎಲ್ಲ ಬರುತ್ತೆ. ಗೂಗಲ್ ರಿವ್ಯೂ ಹೋಗಿ ಚೆಕ್ ಮಾಡ್ಕೊಳ್ಳಿ. ಟ್ರಸ್ಟೆಡ್, ಒಂದು ನಂಬಿಕೆ ಇಟ್ಕೊಂಡು ಆರಾಮಾಗಿ ಬನ್ನಿ, ನಮ್ಮ ಕ್ವಾಲಿಟಿ ಕಾರ್ ನೋಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಪ್ರೈಸಿಂಗ್ ಸಮೇತ ಕೊಡ್ತೀವಿ ಸರ್, ಕಮ್ಮಿ ಪ್ರೈಸಿಂಗು ಕೊಡ್ತಾ ಇದ್ದೀವಿ, 3 ವರ್ಷ ವಾರಂಟಿನೂ ಕೊಡ್ತಾ ಇದ್ದೀವಿ. ಸೊ ಅಡ್ರೆಸ್ ಹೇಳ್ಬೇಕಂದ್ರೆ ನಿಮಗೆ ಬನ್ನರ್ಕಟ್ಟ ರೋಡು, ಮೀನಾಕ್ಷಿ ಮಾಲ್ ಬ್ಯಾಕ್ ಸೈಡು, ಅಕ್ಷರನಗರ ಬೇಗೂರ್ ರೋಡಲ್ಲಿ ಬರುತ್ತೆ. ಸೊ ಅಡ್ರೆಸ್ ಗೊತ್ತಾಗಿಲ್ಲ ಅಂದ್ರೆ ನಂಬರ್ ಇರುತ್ತೆ, ಯಾವ್ದಾದ್ರೂ 1 ನಂಬರ್ ಕಾಲ್ ಮಾಡಿ ಲೊಕೇಶನ್ ಎಲ್ಲಿ ಸರ್ ಅಂತ ಕೇಳಿ ವಾಟ್ಸಪ್ ಅಲ್ಲಿ ಕಳ್ಸಿಕೊಡ್ತೀವಿ. ಅದೇ ತರ ನಿಮಗೆ ಗಾಡಿ ಡೀಟೇಲ್ಸ್ ಕೂಡ ಹೇಳ್ತೀವಿ, ಕಳಿಸ್ತೀವಿ, ನೋಡ್ಕೊಂಡು ಆರಾಮಾಗಿ ಬರ್ಬೋದು. ಓಕೆ ಸರ್, ಇವಾಗ ಇವಾಗ ಏನ್ ಪ್ರೈಸ್ ಹೇಳಿದ್ರಾ, ಸೊ ಅದು ಫೈನಲ್ ಇರುತ್ತಾ ಇಲ್ಲ ಮುಂದೆ ಸರ್? ಸಮ್ ಗಾಡಿ ಫೈನಲ್ ಪ್ರೈಸಸ್ ಇದೆ, ಒಂದ್ ಸ್ವಲ್ಪ ಗಾಡಿ ನಿಮ್ಗೆ ನೆಗೋಷಿಯಬಲ್ ಆಗುತ್ತೆ. ಆದಷ್ಟು ನನ್ನ ಕೈಲಿ ಏನ್ ಆಲ್ರೆಡಿ ಮಾರ್ಕೆಟ್ಗಿಂತ ಕಮ್ಮಿ ಕೊಡ್ತಾ ಇದೀವಿ, ಅದ್ರಲ್ಲಿ ಏನಾದ್ರೂ ನಮ್ಮ ಕೈಲಿ ಆಗಿದ್ರೆ ಖಂಡಿತ ಮಾಡಿ ಕೊಡ್ತೀವಿ. ಸೊ ಏನು ಎಕ್ಸ್ಚೇಂಜ್ ಮಾಡ್ಬೇಕಲ್ಲ, ಅಪ್ಗ್ರೇಡ್ ಮಾಡ್ಬೇಕು ಅಂದ್ರೆ ಏನ್ ಸರ್? ಇವಾಗ ಇನ್ ಕೇಸ್ ಅವ್ರ ಹತ್ರ ಒಂದು ಆಲ್ಟೋ 800 ಸ್ವಿಫ್ಟ್ ಇರುತ್ತೆ, ಗಾಡಿ ಆದ್ರೂ ಇರ್ಲಿ ಸರ್, ನಿಮ್ಮ ಹತ್ರ ಎಕ್ಸ್ಚೇಂಜ್ ಬೇಕಾ ತಗೊಂಬನ್ನಿ, ನಾವು ಎಕ್ಸ್ಚೇಂಜ್ ಮಾಡಿ ಕೊಡ್ತೀವಿ. ಎಲ್ಲ ಎಕ್ಸ್ಚೇಂಜ್ ಮಾಡಕ್ ಗಾಡಿ ಡೈರೆಕ್ಟ್ ಸೇಲ್ ಮಾಡಕ್ಕಿದ್ಯಾ ತಗೊಂಬನ್ನಿ, ಯಾರೋ ಕೊಡಲ್ಲ ಆ ತರ ಪ್ರೈಸಿಂಗ್ ನಾವು ಕೊಡ್ತೀವಿ. ಸೊ ಫೈನಲಿ ಇಲ್ಲಿ ಸಿಕ್ಕಿರುವಂತ ಇನ್ಫಾರ್ಮೇಶನ್ ಸೊ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಯಾಕೆಂದ್ರೆ ವಾರಂಟಿನೂ ಕೊಟ್ಟಿದ್ದಾರೆ, ಸೊ ಅದ್ರ ಜೊತೆಲಿ ನಿಮ್ಗೆ ಒಳ್ಳೆ ಫೀಚರ್ ಇರುವಂತದ್ದು, ಪ್ರೀಮಿಯಂ ವೆಹಿಕಲ್ಗಳು, ಲೋ ಬಜೆಟ್ಗೆ ಲಕ್ಸುರಿ ವೇರಿಯಂಟ್ ಕಾರ್ಗಳನ್ನ ಕೊಟ್ಟಿದ್ದಾರೆ. ಸೊ ಇನ್ನೇನು ಬೇಕು ಗುರುಗಳೇ, ಸೊ ತಡಯಕ್ ಮಾಡ್ತಾರೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಥವಾ ಫ್ಯಾಮಿಲಿ ಸರ್ಕಲ್ ಯಾರಾದ್ರೂ ಯೂಸ್ಡ್ ಕಾರ್ಗಳನ್ನ ತಗೋಬೇಕು ಅಂತ. ಸೊ ಒಂದ್ಸರಿ ಏನಾದ್ರೂ, ಸಾರಿ ಕಟ್ ಮಾಡ್ತಾ ಇದೀನಿ, ಒಂದ್ಸರಿ ಏನಾದ್ರೂ ನೀವು ತಗೋಬೇಕಂತ ನಿಜವಾಗ್ಲೂ ಪ್ಲಾನ್ ಇದ್ರೆ ಒಂದ್ಸರಿ ಐಎನ್ಡಿ ಕಾರ್ಸ್ಗೆ ವಿಸಿಟ್ ಮಾಡಿ, ಖಂಡಿತ ನಾವು ಎಲ್ಲೂ ಹೋಗಲ್ಲ, ಇಲ್ಲೇ ತಗೊಂಡಿರ ಇಷ್ಟು ಚಾಲೆಂಜ್ ಮಾಡ್ತೀನಿ ಸರ್. ನಂಗೂ ಗಾಡಿ ಬೇಕು ಹೇಳಿದ್ದೀನಿ, ಖಂಡಿತ ಸರ್ ಕೊಡ್ತೀನಿ. ಹೇಳಿದ್ದೀನಿ ಆಲ್ಮೋಸ್ಟ್ ಯೂಟ್ಯೂಬರ್ ಎಲ್ಲ ನಮ್ಮ ಹತ್ರನೇ ತಗೊಂತಾರೆ, ಸೊ ಯಾಕಂದ್ರೆ ಅವ್ರಿಗೆ ಕಾನ್ಫಿಡೆಂಟ್ ಒಂದು ನಮ್ಮ ಹತ್ರ ಚೆನ್ನಾಗಿ ಸಿಗುತ್ತೆ ಅಂತ. ಸೊ ಕೊಡೋಣ ಅಂತ ಬನ್ನಿ, ನೀವು ಬನ್ನಿ. ಸೊ ಒಂದ್ಸಲ ವಿಸಿಟ್ ಮಾಡಿ, ನೀವು ಬಂದಷ್ಟು ತಗೊಳ್ಳಿ ಅಂತಲ್ಲ, ಟೆಸ್ಟ್ ಮಾಡಿ. ಸೊ ಟೆಸ್ಟ್ ಮಾಡಿ ಗೊತ್ತಾಗ್ತಿಲ್ಲ ಮೆಕಾನಿಕ್ ಕರ್ಕೊಂಡ್ಬಂದು ಚೆಕ್ ಮಾಡಿಸಿ, ಅಗ್ಗೂ ಗೊತ್ತಾಗ್ತಿಲ್ಲ ಶೋರೂಮ್ಗೆ ತಗೊಂಡೋಗ್ಬೋದು. ಇನ್ನೇನ್ ಬೇಕು ಗೂಗಲ್? ಸೊ ಫೈನಲಿ ಫುಲ್ ಇನ್ಫಾರ್ಮೇಶನ್ ಸಿಕ್ಕಿದೆ. ಸೊ ಫ್ರೆಂಡ್ ಸರ್ಕಲ್, ಫ್ಯಾಮಿಲಿ ಸರ್ಕಲ್ ಅಥವಾ ಏನಾದ್ರೂ ತಗೊಳ್ಳಲ್ಲ ಗುರು ಅನ್ನೋರು, ನಿಮ್ ಗ್ರೂಪ್ ಗಳು ಇರ್ತಲ್ಲ ಕೆಲವೊಂದು ತರಲೆ ಗ್ರೂಪ್ ಅಂತ, ನಾವು ತರಲೆ ಗ್ರೂಪ್ ಗಳು ಮಾಡ್ಕೊಂಡಿದೀವಿ ಸರ್, ಅಂತ ಗ್ರೂಪ್ ಹಾಕಿ ಒಂದು ರೀವ್ಯಾಲ್ಯೂ ಎಷ್ಟು ತಿಳ್ಕೊಂಡಂಗೆ ಆಗುತ್ತೆ ಕಾರ್ ದ. ಅಂಡ್ ಇಂಟ್ರೆಸ್ಟ್ ಇದ್ರೆ ಸೊ ಒಂದು ಈ ವಿಡಿಯೋ ನೋಡೋದ್ಮೇಲೆ ಇಷ್ಟು ಕಮ್ಮಿ ಸಿಗ್ತದೆ ನಡಿ ಗುರು ತಗೊಂಬೋಣ ಅನ್ನೋರು ಇರ್ತಾರೆ, ಸೊ ಅಂತವ್ರು ಯೂಸ್ ಆಗುತ್ತೆ. ಸೊ ಪಟಾಪಟ ಅಂತ ನಿಮ್ಮ ಗ್ರೂಪ್ ಗಳಲ್ಲಿ ಶೇರ್ ಮಾಡಿ ಏನಷ್ಟು ಕಮೆಂಟ್ಸ್ ಅಲ್ಲಿ ತಿಳಿಸಿ. ಅಂಡ್ RCB ಫ್ಯಾನ್ಸ್ ಆಗಿದ್ರೆ, ಸೊ ಎಷ್ಟು ಜನ ಫ್ಯಾನ್ಸ್ ಇದ್ರೆ ಗೊತ್ತಿಲ್ಲ ವಿಡಿಯೋ ನೋಡ್ಬೇಕಾದ್ರೆ, ಸೊ ಆ ಡೈ RCB ಅಂತ ಕಮೆಂಟ್ ಎಲ್ಲ ಬೆಂಗಳೂರಲ್ಲಿ ಇದ್ರೆ ಆಲ್ಮೋಸ್ಟ್ ಎಲ್ಲ ಬೆಂಗಳೂರಲ್ಲಿ ಬೆಂಗಳೂರಿಗೆ ಸಪೋರ್ಟ್ ಮಾಡ್ತಾರಲ್ಲ. ಸೊ ಅದ್ರಲ್ಲಿ ಕೆಲವೊಂದು ಟೀಮ್ ಗಳು ಇರ್ತವೆ ಸರ್. ಇವಾಗ ಏನಂತಂದ್ರೆ ಎಕ್ಸಾಂಪಲ್ ಹೇಳ್ತೀನಿ, ಸೊ ಎಲ್ಲಾ ಟೀಮ್ಸ್ RCB ಇರ್ಲಿ, ಚೆನ್ನೈ ಇರ್ಲಿ, ಕೋಲ್ಕತ್ತಾ, ಯಾವ ಟೀಮ್ ಲೈಕ್ ಮಾಡಿದ್ರೆ ನೀವು ಈ ವಿಡಿಯೋನ ಲೈಕ್ ಮಾಡೋದು ಮಡಿಬೇಡಿ, ಲೈಕ್ ಮಾಡಿ ಶೇರ್ ಮಾಡಿ ಯೂಸ್ಫುಲ್ ಆಗ್ಲಿ. ಓಕೆನಾ? ಸೊ ಜೈ RCB ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸ್ರಪ್ಪ ಎಷ್ಟು ಜನ ನಮ್ಮ ಒಂದು ಒಂದು ಕುಟುಂಬದಲ್ಲಿ ಸಬ್ಸ್ಕ್ರೈಬರ್ಸ್ RCB ಫ್ಯಾನ್ಸ್ ಇದ್ರೆ ಅಂತ ತಿಳ್ಕೊಳ್ಳೋದಾಗುತ್ತೆ ಅಂತ ಅಷ್ಟೇ. ಸೊ ಇದ್ರಲ್ಲಿ ಗೊತ್ತಾಗುತ್ತೆ ಬೆಂಗಳೂರಲ್ಲಿ ಎಷ್ಟು ಜನ ಇದ್ರೆ, ಔಟ್ ಸೈಡ್ ಎಷ್ಟು ಜನ ಇದ್ರೆ. ಸೊ ಹಾಗಾಗಿ ಅಷ್ಟೇ, ಇನ್ನೇ ಇಲ್ಲ. ಓಕೆನಾ? ಸೊ ಮಿಸ್ ಮಾಡಬೇಡಿ. ಸೊ ಮತ್ತೆ ಸಿಗೋಣ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್.